ಇರೋರು ಚಡಪಡಿಕೆ ಮಾಡಲಾರ್ದು ಇನ್ನೇನು ಮಾಡಬೇಕು? ಚೆನ್ನಾಗಿದ್ದಾಗ ಚಡಪಡಿಕೆ ಇರೋದಿಲ್ಲ, ಅಲ್ಲೇ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಚೇರಲ್ಲಿ ಹೊರಗಡೆ ಕಾಲ ಕಳ್ಕೊಂಡು ಇರ್ತಾರೆ. ಬಟ್ ಅದೆಲ್ಲೋ ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆದಾಗ ಚಡಪಡಿಕೆ ಇರುತ್ತೆ. ಅದೆಲ್ಲಾದರೂ ಅಷ್ಟೇ, ಆಫೀಸ್ ಆದರೂ ಅಷ್ಟೇ, ಎಲ್ಲ ಕಡೆಯೂ ಅಷ್ಟೇ, ಸ್ಟ್ರಿಕ್ಟ್ ಆದಷ್ಟು ಚಡಪಡಿಕೆಗಳು ಜಾಸ್ತಿ, ಇಲ್ಲದೆ ಇದ್ದರೆ ಕುಲ್ಲಂ ಕುಲ್ಲ ಓಡಾಡ್ಕೊಂಡು ಇರ್ತಾರೆ. ಸೊ ದರ್ಶನ್ಗೀಗ ಜಾಮೀನು ಹೇಗೆ ಅನ್ನೋ ಚಿಂತೆ ಶುರು ಆಗಿಬಿಟ್ಟಿದೆ. ರಾತ್ರಿಯೆಲ್ಲ ನಿದ್ದೆ ಇಲ್ವಂತೆ, ಕಣ್ಣು ತುಂಬ ಊಟ ಕೂಡ ಇಲ್ಲ ಅಂತಿದ್ದಾರೆ. ಕಣ್ಣು ತುಂಬ ಊಟ ಅಲ್ಲ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ಇಲ್ಲ. ಅಲ್ಲಿ ಜೈಲಿನಿಂದ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆಗೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಅಂಥದ್ದೇನಾದರೂ ಆದ ಕಾರಣ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ, ಅದು ಇನ್ನೊಂದು ರೀತಿಯಾದಂಥ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಅವಕಾಶ ಮಾಡಿಕೊಡ್ತಾರೆ. ಬಟ್ ದೇರ್ ಇಸ್ ಎ ಲಿಮಿಟೇಷನ್, ಎಷ್ಟು ಕೊಡಬೇಕು ಅಷ್ಟೇ. ಸೊ ಈಗ ಆ ನಿಟ್ಟಿನಲ್ಲಿ ದರ್ಶನ್ ಒಂಥರ ಈಗ ಚಿಂತಾಕ್ರಾಂತರಾಗಿದ್ದಾರಂತೆ. ಚಿಂತಾಕ್ರಾಂತರಾದರೆ ಒಂದಿಷ್ಟು ವೇರಿಯೇಷನ್ ಆಗಬೇಕು ಆರೋಗ್ಯದಲ್ಲಿ, ಬಟ್ ಅಂಥದ್ದೇನೂ ಆಗಿಲ್ವಂತೆ. ಆರೋಗ್ಯ ಎಲ್ಲ ಚೆಕ್ ಮಾಡಿದ್ದಾರೆ, ಅಂಥದ್ದೇನೂ ಇಲ್ಲ, ಎಲ್ಲ ಚೆನ್ನಾಗಿದ್ದಾರಂತೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಊಟ ಎಲ್ಲ ಮಾಡಿಲ್ವಂತೆ, ಚಡಪಡಿಕೆ ಶುರು ಮಾಡಿಕೊಂಡಿದ್ದಾರಂತೆ. ಅವ್ರಿಗೆ ಚಡಪಡಿಕೆ ಏನಕ್ಕೆ ಅಂತಂದರೆ, ಚಾರ್ಜ್ಶೀಟ್ ಸಲ್ಲಿಕೆ ಆದ ತಕ್ಷಣ ಬೇಲಿಗೆ ಅಪ್ಲೈ ಮಾಡಬೇಕು ಅಂತ ಇದ್ರು. ಅವ್ರಿಗೇನು ಗೊತ್ತಿತ್ತು, ಆರೋಪಿ ಎರಡಾಗಿರೋರು ಆರೋಪಿ ಎರಡೇ ಆಗಿ ಉಳ್ಕೋತೀನಿ ನಾನಂತೇಳಿ ಒಂದು ರೀತಿಯಾಗಿ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಬಂದು ಕೂತಿದೆ. ಮಾಡಿದ್ದು ನೋ ಮಹಾರಾಯ ಅಲ್ವಾ? ಪರಪ್ಪನ ಗ್ರಹಾರದಲ್ಲಿ ಪವಿತ್ರಾಗೌಡಗೆ ಇನ್ನೊಂದು ಕಡೆಗೆ ಫುಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಪರಪ್ಪನ ಗ್ರಹಾರದಲ್ಲಿರುವಂತಹ ಪವಿತ್ರಾಗೌಡ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ. ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೆ ಒನ್ಸ್ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ರು. ಹಂಗೆ ಕಾನ್ಫಿಡೆನ್ಸ್ ಅಲ್ಲಿ ಓಡಾಡ್ತಾ ಇದ್ರು. ಬಟ್ ನೋಡಿದ್ರೆ ಚಾರ್ಜ್ ಶೀಟ್ ನಲ್ಲಿ ಅವರ ಪಾತ್ರ ಎಸ್ಟಾಬ್ಲಿಷ್ ಆಗ್ತಾ ಇರೋ ರೀತಿ ಅವರಿಗೆ ಕನ್ವಿನ್ಸ್ ಆದಂಗಿದೆ. ಇನ್ನು ನನಗೆ ಬೇಲ್ ಸಿಗೋದು ಸ್ವಲ್ಪ ವಿಳಂಬ ಆಗಬಹುದು ಅಂತ. ಹೀಗಾಗಿ ಆ ಡಿಸ್ಟರ್ಬೆನ್ಸ್ ನ ರಿಯಾಕ್ಷನ್ ಏನು ಅಂದ್ರೆ ಮೌನಕ್ಕೆ ಶರಣಾಗುವುದು. ಮೌನಕ್ಕೆ ಶರಣಾಗಿದ್ದಾರೆ ಈ ಪ್ರಕರಣದ ಏವನ್ ಆಗಿರುವಂತಹ ಪವಿತ್ರಾಗೌಡ ಅನ್ನೋದ ಡೀಟೇಲ್ಸ್ ಇದೆ. ಈ ಬಗ್ಗೆ ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಚಾರ್ಜ್ ಶೀಟ್ ಬೆನ್ನಲ್ಲೇ ದರ್ಶನ್ ಚಡಪಡಿಕೆ. ಬಳ್ಳಾರಿ ಜೈಲಲ್ಲಿ ಪರದಾಡಿದ ಕೊಲೆ ಆರೋಪಿ. ಚಾರ್ಜ್ ಶೀಟ್ ಆತಂಕದಲ್ಲಿ ನಿದ್ದೆ ಊಟ ಮಾಡದ ದಾಸ. ರೇಣುಕಾಸ್ವಾಮಿ ಕೊಲೆ ನಡೆದು 84 ದಿನಗಳ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಮಾಹಿತಿ ಸಿಕ್ತೋ ಆಗಿನಿಂದಲೇ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಚಡಪಡಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋ ಮಾಹಿತಿ ಕೇಳಿದ ದರ್ಶನ್ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಟೆನ್ಷನ್ ಅಲ್ಲಿ ಒದ್ದಾಡಿದ್ದಾರೆ. ಊಟ ನಿದ್ರೆ ಬಿಟ್ಟು ಮೊನ್ನೆ ಸಂಜೆಯಲ್ಲೇ ಚಾರ್ಜ್ ಶೀಟ್ ನ ಆತಂಕದಲ್ಲಿ ದಿನ ದೂಡಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ನಡೆದು 84 ದಿನಗಳ ಬಳಿಕ ಇಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಅವರು ಇಲ್ಲಿರ್ತಕ್ಕಂಥ ಜೈಲಿನ ಸಿಬ್ಬಂದಿಗಳ ಜೊತೆ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡೀತಾ ಇದ್ರು. ಮತ್ತೊಂದು ಕಡೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಪಡೆದಿದ್ದಂಥ ದರ್ಶನ್ ಅವರು ಒಂದು ಕ್ಷಣವನ್ನು ಕಳೆಯಲು ಸಹಿತ ಸಾಕಷ್ಟು ರೀತಿಯಿಂದ ಒದ್ದಾಡಿದ್ರು. ಇದೇ ಕಾರಣಕ್ಕೋಸ್ಕರ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆಯತಕ್ಕಂಥ ದರ್ಶನ್ ಏನಿದ್ರು ಅದರಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಿಕ್ಕಾಪಟ್ಟೆ ಒದ್ದಾಡಿದ್ರು. ಮತ್ತೊಂದು ಕಡೆಗೆ ಊಟ ಮತ್ತು ನಿದ್ದೆಯನ್ನ ಬಿಟ್ಟು 2 ದಿನಗಳ ಕಾಲ ಸಾಕಷ್ಟು ಪರದಾಡಿದ್ರು. ಒಂದು ಅರ್ಥದಲ್ಲಿ ಪ್ರತಿ ಕ್ಷಣವನ್ನ ಕಳೀಲಿಕ್ಕೆ ದರ್ಶನ್ ಅವರು ಒಂದು ರೀತಿಯ ಲೆಕ್ಕದಲ್ಲಿ ಕಳೆದಿದ್ದಾರೆ. ಒಟ್ಟಾರೆಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಜೈಲಿನ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಪಡೀತಾ ಇದ್ರು. ಜೈಲು ಸಿಬ್ಬಂದಿಯಿಂದ ಚಾರ್ಜ್ ಶೀಟ್ ಮಾಹಿತಿ ಪಡೆದ ದಾಸ. ಊಟ ಕೊಡಲು ಬಂದ ವೇಳೆ ಮಾಹಿತಿ ಪಡೆದ ದರ್ಶನ್. ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಖಚಿತ ಮಾಹಿತಿ ತಿಳಿಯದೆ ಮೊನ್ನೆಯಿಂದ ದರ್ಶನ್ ಚಡಪಡಿಸಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಜೈಲು ಸಿಬ್ಬಂದಿ ಬಳಿ ಮಾಹಿತಿ ಪಡೆದ್ರು. ಮಧ್ಯಾಹ್ನದ ಊಟ ಕೊಡೋದಕ್ಕೆ ಹೋಗಿದ್ದ ಜೈಲು ಸಿಬ್ಬಂದಿ ಬಳಿ ಮಾಹಿತಿ ಕೇಳಿದ್ರು. ಎಷ್ಟು ಸಾಕ್ಷಿಗಳು, ಏನೆಲ್ಲ ಅಂಶ ಇದೆ ಅನ್ನೋ ಬಗ್ಗೆ ಜೈಲು ಸಿಬ್ಬಂದಿ ಬಳಿ ದರ್ಶನ್ ಚರ್ಚೆಯನ್ನ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆಯ ಪುಟಗಳನ್ನ ಕೇಳಿ ದಂಗಾದ್ರು. ಸೆಲ್ನಲ್ಲಿಯೇ ಅತ್ತಿಂದಿತ್ತ ಓಡಾಡಿದ ದರ್ಶನ್. ಜಾಮೀನು ವಿಚಾರದಲ್ಲಿ ಮುಂದೆ ಹೇಗೆಂಬ ಚಿಂತೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಮಾಹಿತಿ ಪಡೆದ ದರ್ಶನ್ ಜೈಲು ರೂಮ್ನಲ್ಲೇ ಅತ್ತಿಂದಿತ್ತ ಓಡಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಮುಂದೆ ಬೇಲ್ಗೆ ಅರ್ಜಿ ಹಾಕೋ ವಿಚಾರದ ಬಗ್ಗೆ ದರ್ಶನ್ ತಲೆ ಕೆಡಿಸಿಕೊಂಡಿದ್ದಾರೆ. ಟೆನ್ಷನ್ನಲ್ಲಿದ್ದ ದರ್ಶನ್ ಆರೋಗ್ಯ ತಪಾಸಣೆಯನ್ನು ವೈದ್ಯರು ನಡೆಸಿದ್ದಾರೆ. ಈ ಮಧ್ಯೆ ಆರೋಪಿ ದರ್ಶನ್ ಪಿಪಿಸಿ ಜೈಲ್ ಖಾತೆಯಲ್ಲಿ 35,000 ರೂಪಾಯಿ ಬ್ಯಾಲೆನ್ಸ್ ಇದೆ. ದರ್ಶನ್ ಖಾತೆಯಲ್ಲಿ ಇಷ್ಟೊಂದು ಹಣ ಇದ್ರೂ 1 ರೂಪಾಯಿಯನ್ನು ಬಳಕೆ ಮಾಡಿಲ್ಲ. ಇದಕ್ಕೆಲ್ಲ ಕಾರಣ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಒಗ್ಗಿಕೊಳ್ಳೋದಕ್ಕೆ ದರ್ಶನ್ ಇನ್ನೂ ಒದ್ದಾಡ್ತಾ ಇದ್ದಾರೆ. ಲ್ಯಾಂಡ್ಲೈನ್ ಮೂಲಕ ಪತ್ನಿ ವಿಜಯಲಕ್ಷ್ಮಿಗೆ ಕರೆ. ಬೇಲ್ ಚಾರ್ಜ್ ಶೀಟ್ ಬಗ್ಗೆ ಪತ್ನಿ ಜೊತೆ ಮಾತುಕತೆ. ನಟ ದರ್ಶನ್ ಬೇಡಿಕೆಯಂತೆ ಜೈಲಿನಲ್ಲಿ ಕುಟುಂಬಸ್ಥರ ಜೊತೆಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕುಟುಂಬಸ್ಥರ ಜೊತೆಗೆ ನಾನು ಮಾತಾಡಬೇಕು, ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕಾಲ್ ಮಾಡೋಕೆ ಅವಕಾಶ ನೀಡುವಂತೆ ಜೈಲು ಅಧೀಕ್ಷಕಿ ಲತಾ ಬಳಿ ದರ್ಶನ್ ಬೇಡಿಕೆ ಇಟ್ಟಿದ್ರು. ಮನವಿ ಪರಿಗಣಿಸಿದ ಜೈಲು ಅಧಿಕಾರಿಗಳು ಜೈಲಿನ ನಿಯಮದಂತೆ ಪ್ರಿಸನ್ ಸಿಸ್ಟಮ್ ಮೂಲಕ ವ್ಯವಸ್ಥೆ ಮಾಡಿದ್ರು. ಪತ್ನಿ ವಿಜಯಲಕ್ಷ್ಮಿಗೆ ಕರೆ ಮಾಡಿದ ದರ್ಶನ್ ಚಾರ್ಜ್ ಶೀಟ್ ಮತ್ತು ಜಾಮೀನು ಹೋರಾಟದ ಬಗ್ಗೆ ಮಾತುಕತೆ ನಡೆಸಿದ್ರು. ಪತಿಯ ಆರೋಗ್ಯ ವಿಚಾರಿಸಿದ ವಿಜಯಲಕ್ಷ್ಮಿ ಪ್ರಕರಣದ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಟ್ಟರು. 5 ನಿಮಿಷಗಳ ಕಾಲ ನಡೆದ ಸಂಭಾಷಣೆಯನ್ನ ರೆಕಾರ್ಡ್ ಮಾಡಲಾಗಿತ್ತು.
ಕೊಲೆ ಆರೋಪಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕರೆ ಮಾಡಿದ ಮೂಲಕ 5 ನಿಮಿಷಗಳ ಕಾಲ ಮಾತಾಡಿದ್ರು. ಪ್ರಮುಖವಾಗಿ ಪ್ರಿಜನ್ ಕಾಲ್ ಸಿಸ್ಟಮ್ ಮೂಲಕ ವಾರದಲ್ಲಿ 3 ಬಾರಿ ಅವರ ಸಂಬಂಧಿಕರಿಗೆ ಅಥವಾ ಅಂದರೆ ಕುಟುಂಬಸ್ಥರಿಗೆ ಕರೆ ಮಾಡಲಿಕ್ಕೆ ಅವಕಾಶವನ್ನು ಜೈಲಿನಿಂದ ಕಲ್ಪಿಸಿಕೊಡಲಾಗಿತ್ತು. ಇದರ ಭಾಗವಾಗಿ ದರ್ಶನ್ ಅವರು ಆರಂಭದಲ್ಲಿ ತಮ್ಮ ವಕೀಲರು ಮತ್ತು ಪತ್ನಿ ಜೊತೆಗೆ ಮಾತನಾಡ್ತೀವನ್ನಂತ ಅನ್ನುವಂಥ ಮನವಿಯನ್ನು ಜೈಲಾಧಿಕಾರಿಗಳಿಗೆ ಮಾಡಿದರು. ಆದರೆ ಕೇವಲ ಒಬ್ಬರಿಗೆ ಮಾತ್ರ ಮಾತಾಡಲಿಕ್ಕೆ ಅವಕಾಶ ಇರೋದ್ರ ಭಾಗವಾಗಿ ದರ್ಶನ್ ಅವರು 5 ನಿಮಿಷಗಳ ಕಾಲ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಮಾತನಾಡ್ತಾ ಇವತ್ತು ಅಂದರೆ ಚಾರ್ಜ್ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ಕೂಡ ಅಂದರೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡ್ರು. ತದನಂತರದಲ್ಲಿ ಮತ್ತೆ ಇದೇ ವೇಳೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಆರೋಗ್ಯವನ್ನು ಕೂಡ ವಿಚಾರಣೆ ಅಂದರೆ ಆರೋಗ್ಯವನ್ನು ಕೂಡ ವಿಚಾರಿಸಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಅವರು ಸಹಿತ ಐ ಆಮ್ ಓಕೆ, ಐ ಆಮ್ ಫೈನ್, ಏನೂ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಪತ್ನಿ ಅವ್ರ ಜೊತೆಗೂ ಸಹಿತ ಮಾತಾಡಿದ್ರು. ಒಟ್ಟಾರೆಯಾಗಿ ಬೆಳಿಗ್ಗೆಯಿಂದಲೂ ಸಹಿತ ದರ್ಶನ್ ಅವರು ಚಾರ್ಜ್ಶೀಟ್ ಸಲ್ಲಿಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಕಷ್ಟು ಒದ್ದಾಡಿದ್ರು. ಜೈಲಿನ ಸಿಬ್ಬಂದಿಗಳ ಮೂಲಕ ಈ ಚಾರ್ಜ್ಶೀಟ್ ಸಲ್ಲಿಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ತಿಳಿದುಕೊಂಡಿದ್ರು. ಆದರೆ ಕೊನೆಯಲ್ಲಿ ದರ್ಶನ್ ಅವರು ಪತ್ನಿ ಜೊತೆಗೆ ಮಾತನಾಡಿ ಒಂದಿಷ್ಟು ವಿಚಾರಗಳನ್ನು ಅಂದರೆ ಚಾರ್ಜ್ಶೀಟ್ ಸಲ್ಲಿಕೆಯಲ್ಲಿ ಆಗಿರತಕ್ಕಂಥ ವಿಚಾರಗಳನ್ನು ಕೂಡ ತಿಳಿದುಕೊಂಡ್ರು. ಪರಪ್ಪನಗ್ರಹಾರದಲ್ಲಿ ಮೌನಕ್ಕೆ ಜಾರಿದ ಪವಿತ್ರಾಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಾರ್ಜ್ಶೀಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಪರಪ್ಪನಗ್ರಹಾರ ಜೈಲಲ್ಲಿ ಪವಿತ್ರಾಗೌಡ ಟೆನ್ಷನ್ ಅಲ್ಲಿದ್ದಾರೆ. ಪೊಲೀಸರು ಚಾರ್ಜ್ಶೀಟ್ನಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನು ಸಲ್ಲಿಸಿದ್ದಾರೆ ಎಂಬ ಟೆನ್ಷನ್ನಲ್ಲಿರುವ ಪವಿತ್ರಾಗೌಡ ಮೌನಕ್ಕೆ ಜಾರಿದ್ದಾರೆ. ನ್ಯಾಯಾಲಯದಲ್ಲಿ ನನಗೆ ಬೇಲ್ ಸಿಗುತ್ತೆ ಎಂಬ ಆಸೆಯಲ್ಲಿದ್ದ ಪವಿತ್ರಾಗೌಡಗೆ ನಿರಾಸೆಯಾಗಿದೆ. ಪವಿತ್ರಾಗೌಡ ಪುತ್ರಿ ಭಾವನಾತ್ಮಕ ಪೋಸ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಪವಿತ್ರಾ ನೆನೆದ ಮಗಳು ಖುಷಿ ಸಾಮಾಜಿಕ ಜಾಲತಾಣದಲ್ಲಿ ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ತಾಯಿಯನ್ನ ತಬ್ಬಿಕೊಂಡಿರುವ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಪರಿಸ್ಥಿತಿ ಏನೇ ಇರಲಿ, ಆಕೆ ನನ್ನ ಬೆಸ್ಟ್ ಅಮ್ಮ ಅಂತ ಬರೆದುಕೊಂಡಿದ್ದಾರೆ. ತಾಯಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ, ಲವ್ ಯು ಮಮ್ಮ ಅಂತ ಖುಷಿ ಬರೆದುಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.